ನಾನು ತುಂಬಾ ಹೆಮ್ಮೆಯಿಂದ ಹೇಳಿಕೊಳ್ಳೋದನ್ನ ಯಾವತ್ತಿಗೂ ನಾನು ಖುಷಿ ಪಡ್ತೀನಿ. ಜಗತ್ತಿನ 5 ರಾಷ್ಟ್ರಗಳ ಬಳಿ ಮಾತ್ರ ಇವತ್ತು ಸೂಪರ್ ಕಂಪ್ಯೂಟರ್ ಡಿಸೈನ್ ಮಾಡಬಲ್ಲಂತ ಟೆಕ್ನಾಲಜಿ ಇದೆ. ಆ 5 ರಾಷ್ಟ್ರಗಳಲ್ಲಿ ಒಂದು ನನ್ನ ರಾಷ್ಟ್ರ. ಜಗತ್ತಿನ 4 ರಾಷ್ಟ್ರಗಳ ಬಳಿ ಮಾತ್ರ ಕ್ರಯೋಜೆನಿಕ್ ಎಂಜಿನ್ ಡಿಸೈನ್ ಮಾಡಬಲ್ಲಂತ ಟೆಕ್ನಾಲಜಿ ಇದೆ. ಒಂದೊಂದು ಕ್ರಯೋಜೆನಿಕ್ ಎಂಜಿನ್ ನಿಂದ 2 ಉಪಗ್ರಹಗಳನ್ನು ಕಕ್ಷೆಗೆ ಕೂರಿಸಬಲ್ಲ ಸಾಮರ್ಥ್ಯ ಇದೆ. ಒಂದು ರಾಷ್ಟ್ರ ನಂದು. ಜಗತ್ತಿನಲ್ಲಿ 3 ರಾಷ್ಟ್ರಗಳು ಮಾತ್ರ ಚಂದ್ರಯಾನ ಮಾಡಬಲ್ಲಂತ ಕೆಪಾಸಿಟಿ ಹೊಂದಿವೆ. ಒಂದು ರಾಷ್ಟ್ರ ನಂದು. ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಬಟ್ಟೆ ತಯಾರಿಸೋ ಜಗತ್ತಿನ 2 ರಾಷ್ಟ್ರ ನಂದು. ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಧಾನ್ಯ ಉತ್ಪಾದನೆ ಮಾಡೋ ಜಗತ್ತಿನ 2 ರಾಷ್ಟ್ರ ನಂದು. ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ವಜ್ರ ಕಟ್ ಮಾಡುವಂತ ಜಗತ್ತಿನ 1 ರಾಷ್ಟ್ರ ನಂದು. ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಹಾಲನ್ನು ಉತ್ಪಾದನೆ ಮಾಡ್ತಾ ಇರುವಂತ ಜಗತ್ತಿನ 1 ರಾಷ್ಟ್ರ ನಂದು. ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಇಂಜಿನಿಯರ್ ಗಳನ್ನ ಪ್ರೊಡ್ಯೂಸ್ ಮಾಡಿ ಜಗತ್ತಿಗೆ ಎಕ್ಸ್ಪೋರ್ಟ್ ಮಾಡ್ತಾ ಇರುವಂತ ಜಗತ್ತಿನ 1 ರಾಷ್ಟ್ರ ನಂದು. ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಡಾಕ್ಟರ್ ಗಳನ್ನು ಪ್ರೊಡ್ಯೂಸ್ ನಾವು ಮಾಡ್ತಿದ್ದೀವಿ. ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಡೆಂಟಲ್ ಡಾಕ್ಟರ್ ಗಳು ಇಲ್ಲೂ ಪ್ರೊಡ್ಯೂಸ್ ಆಗ್ತಾರೆ. ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಚಿನ್ನ ಖರೀದಿ ಮಾಡೋ ಹೆಣ್ಮಕ್ಳಿರೋದು ಭಾರತದಲ್ಲೇ ರೀ. ಇನ್ನೆಲ್ಲೂ ಈ ಕೆಪಾಸಿಟಿ ಇಲ್ಲ. ನಿಮ್ ಮಾಹಿತಿ ಇರಲಿ ಅಂತ ಹೇಳ್ತೀನಿ. ಜಗತ್ತಿನಲ್ಲಿ ಪ್ರತಿ ವರ್ಷ ಎಷ್ಟು ಚಿನ್ನ ಎಕ್ಸ್ಕವೇಟ್ ಮಾಡ್ತಾರೋ, ಎಷ್ಟು ಚಿನ್ನವನ್ನ ಡಿಗ್ ಮಾಡ್ತಾರೋ, ಅದರ 25% ಚಿನ್ನವನ್ನ ಭಾರತದ ಹೆಣ್ಮಕ್ಕಳೇ ಖರೀದಿ ಮಾಡ್ತಾರೆ. ಇನ್ಯಾರು ಖರೀದಿ ಮಾಡಲ್ಲ. ಒಂದು ಅಕ್ಷಯ ತೃತೀಯ ಬಂದ್ರೆ ಇಡೀ ಜಗತ್ತು ಬಾಯಿ ಪಡ್ಕೊಳ್ಳೋಷ್ಟು ಚಿನ್ನವನ್ನ ಖರೀದಿ ಮಾಡೋ ತಾಕತ್ತು ಹೊಂದ್ಕೊಂಡಿದ್ದೀವಿ. ಆದರೂ ನಮಗ್ ನಾವು ಹೇಳ್ಕೊಳ್ತೀವಿ ಬಡ ರಾಷ್ಟ್ರದಿಂದ ಬಂದವರು ನಾವು ಅಂತ. ಪ್ಲೀಸ್ ಬಿಟ್ಟುಬಿಡಿ. ಭಾರತ ಇವತ್ತು ಬಡ ರಾಷ್ಟ್ರ ಅಲ್ಲ. ಇತ್ತೀಚೆಗೆ ಸ್ವಿಸ್ ಬ್ಯಾಂಕಿನ ಬಗ್ಗೆ ತುಂಬಾ ದೊಡ್ಡ ಚರ್ಚೆ ಆಗ್ತಿದೆ. ನಾನು ಕಾಯ್ತಾ ಇದ್ದೀನಿ ವಿಕಿಲೀಕ್ಸ್ ಇವತ್ತೋ ನಾಳೆ ರಿಲೀಸ್ ಮಾಡುತ್ತೆ ಯಾರ್ಯಾರ ದುಡ್ಡು ಎಷ್ಟೆಷ್ಟು ಇಟ್ಟಿದ್ದಾರೆ ಅಂತ. ಆದ್ರೆ ಶಿವಖೇರ ಒಂದು ಅಧ್ಯಯನ ಮಾಡಿ ಕಳೆದ ಕೆಲವಾರು ತಿಂಗಳುಗಳ ಹಿಂದೆ ಶಿವಖೇರ ಮತ್ತು ಈ ರಾಷ್ಟ್ರ ಕಂಡಂತ ಶ್ರೇಷ್ಠ ಒಬ್ಬ ಎಕನಾಮಿಸ್ಟ್ ಗುರುಮೂರ್ತಿಗಳು ಸೇರಿ ಒಂದು ಅಂಕಿಅಂಶ ರಿಲೀಸ್ ಮಾಡಿದ್ದಾರೆ. ಗುರುಮೂರ್ತಿಗಳು ಹೇಳಿದ್ದಾರೆ ಈ ದೇಶ ವಿದೇಶದಲ್ಲಿ ಇಟ್ಟಿರೋ ಹಣ ಸ್ವಿಸ್ಲ್ಲಿ ಇಟ್ಟಿರೋ ಹಣ ಎಷ್ಟು ಅಂತ ಒಂದು ದೊಡ್ಡ ಅಮೌಂಟ್ ಹೇಳಿದ್ರು. ನಾನು ಹೇಳಿದೆ ಸರ್ ನಂಗೆ ಅಮೌಂಟ್ ಎಲ್ಲ ಗೊತ್ತಾಗಲ್ಲ, ಲಕ್ಷ ಅಂದ್ರೆ ಟೆನ್ಷನ್ ಆಗ್ಬಿಡುತ್ತೆ ನನಗೆ, ನೀವು ಇಷ್ಟು ದೊಡ್ಡ ಅಮೌಂಟ್ ಹೇಳ್ತಿದ್ದೀರಲ್ಲ ಹೆಂಗ ಅರ್ಥ ಮಾಡ್ಕೊಳ್ಳೋದು. ಅವ್ರು ಹೇಳಿದ್ರು ಸಿಂಪಲ್ ಆಗಿ ಅರ್ಥ ಮಾಡಿಸ್ತೀನಿ. ಸ್ವಿಸ್ ಬ್ಯಾಂಕ್ ಅಲ್ಲಿ ಇರೋ ಹಣವನ್ನ ಭಾರತದ ಬೊಕ್ಕಸಕ್ಕೆ ತಂದು ಹಾಕಿದ್ರೆ, ಪ್ಲೀಸ್ ಪೇಷಂಟ್ ಆಗಿ ಕೇಳಿ, ಏನು ಅದ್ಭುತವಾಗಿದೆ ಮಾತು. ಭಾರತದ ಬೊಕ್ಕಸಕ್ಕೆ ತಂದು ಹಾಕಿದ್ರೆ ಇನ್ನು 36 ಕಾಲ ಭಾರತೀಯರ್ಯಾರು ಟ್ಯಾಕ್ಸ್ ಕಟ್ಟದೆ ನಾವು ನಮ್ಮ ಬಜೆಟ್ ಅನ್ನ ಮಂಡಿಸಬಹುದು. ಅಷ್ಟು ದುಡ್ಡನ್ನ ಸ್ವಿಸ್ ಬ್ಯಾಂಕ್ ಅಲ್ಲಿ ಭಾರತೀಯರು ಇಟ್ಟಿದ್ದಾರೆ. ಆದರೂ ಗೋಳೈಕೋತೀವಿ ಭಾರತ ಬಡ ರಾಷ್ಟ್ರ. ನಾನು ಹೇಳಿದೆ ಟ್ಯಾಕ್ಸ್ ಅರ್ಥ ಆಗಲ್ಲ, ಇನ್ನೇನ್ ಮಾಡಬೇಕು. ಅವ್ರು ಹೇಳಿದ್ರು ಇನ್ನೂ ಸಿಂಪಲ್ ಆಗಿ ಹೇಳ್ತೀನಿ, ಸ್ವಿಸ್ ಬ್ಯಾಂಕ್ ಅಲ್ಲಿರೋ ಅಷ್ಟು ಹಣವನ್ನ ಚಿನ್ನವಾಗಿ ಕನ್ವರ್ಟ್ ಮಾಡಿದ್ರೆ ಇನ್ನು ಮುಂದೆ ಈ ದೇಶದ ಹೈವೇಗಳಿಗೆ ಟಾರ್ ಹಾಕೋದು ಬೇಡ, ಚಿನ್ನ ಹಾಕಬಹುದು ಅಂತಂದ್ರು. ನಾನು ಕೇಳಿದೆ ವಂಡರ್ಫುಲ್, ಇಷ್ಟು ಹಣ ಸ್ವಿಸ್ ಬ್ಯಾಂಕ್ ಅಲ್ಲೇ ಇರಬಹುದಾದ್ರೆ ಇನ್ನು ಬ್ಲಾಕ್ ಮನಿ ಅಂತ ಈ ದೇಶದಲ್ಲಿ ತಿರುಗಾಡ್ತಿದ್ಯಲ್ಲ ಎಷ್ಟಿರ್ಬೋದು. ಅವ್ರು ಹೇಳಿದ್ರು ಇಟ್ಸ್ ವೆರಿ ಸಿಂಪಲ್, ಸ್ವಿಸ್ ಬ್ಯಾಂಕ್ ಅಲ್ಲಿ ಎಷ್ಟಿದೆಯೋ ಅದರ 3 ಬ್ಲಾಕ್ ಮನಿ ಭಾರತದಲ್ಲಿದೆ ಅಂತ. ಹೇಳಿದ್ರು ಅಯ್ಯಪ್ಪ ಅಂದ್ರೆ ಒಂದ್ಸಲ ಅಂದ್ರೆ ಹೆಚ್ಚು ಕಡಿಮೆ 100 ನಾವ್ಯಾರು ಟ್ಯಾಕ್ಸ್ ಕಟ್ಟೋದು ಬೇಡ. ನಾನು ಹೇಳಿದ್ರೆ ಇದನ್ನ ಚಿನ್ನವಾಗಿ ಕನ್ವರ್ಟ್ ಮಾಡಿದ್ರೆ ಏನ್ ಮಾಡೋದು. ಅವ್ರು ಹೇಳಿದ್ರು ನಿಮ್ ಮನೆಯಿಂದ ರಸ್ತೆಗೆ ಬರ್ತೀರಲ್ಲ ಆತರ ಎಲ್ಲರ ಮನೆಯಿಂದ ರಸ್ತೆಗೆ ಬರೋ ರಸ್ತೆನೂ ಚಿನ್ನ ಮಾಡಬಹುದು. ಅಷ್ಟು ಹಣ ನಮ್ಮ ಹತ್ರ ಬ್ಲಾಕ್ ಮನಿಯಾಗಿ ತಿರುಗಾಡ್ತಿದೆ. ಏನ್ರಿ ಭಾರತದ ಶ್ರೀಮಂತಿಕೆ, ಆದರೂ ಬಡ ರಾಷ್ಟ್ರ ಭಾರತ ಅಂತ. ಯಾಕೆಂದ್ರೆ 5 ಪ್ರಬಂಧ ಬರೆದಿದ್ದೀವಲ್ಲ, 5 ಪ್ರಬಂಧ ಬರೆದಿರೋದು ಎರಡೇ ವಿಷಯ. ಒಂದು ಬಡ ರಾಷ್ಟ್ರ ಭಾರತ, ಎರಡನೇದು ಜನಸಂಖ್ಯಾ ಸ್ಫೋಟದಿಂದಾಗಿ ಭಾರತ ಹಾಳಾಗಿ ಹೋಗಿದೆ ಅಂತ. ನಾನು ಸುಮ್ಮನೆ ಒಂದು ಮಾತು ಹೇಳ್ತೀನಿ ನಿಮ್ ಮಾಹಿತಿಗಿರ್ಲಿ ಅಂತ. ಭಾರತದ ಜನಸಂಖ್ಯೆ 120 ಅಲ್ಲದೆ 20 ಇದ್ದಿದ್ರೆ ಜಗತ್ತಿನ ಜನ ನಮ್ಮನ್ನು ಮೂಸಿಯೂ ನೋಡ್ತಿರ್ಲಿಲ್ಲ. ಜಗತ್ತು ನಮ್ಮ ಹಿಂದೆ ತಿರುಗಾಡ್ತಿರೋದು ಯಾಕೆ ಅಂದ್ರೆ, ಅಮೆರಿಕಕ್ಕೆ ಯಾರೋ ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ, ಪ್ರತಿ 10,000 ಜನರಲ್ಲಿ ಒಬ್ಬ ಎಕ್ಸ್ಟ್ರಾಡಿನರಿ ಇರ್ತಾನೆ. ಅಮೆರಿಕ ಹೇಳುತ್ತೆ ನಮ್ಮ ಹತ್ರ ಇರೋದು 30 ಎಷ್ಟು ಎಕ್ಸ್ಟ್ರಾಡಿನರಿ, ಭಾರತದ ಹತ್ರ 120 ಎಷ್ಟು ಎಕ್ಸ್ಟ್ರಾಡಿನರಿ ಅಪ್ಪ ಹಂಗಿದ್ರೆ ಎಲ್ಲಿಂದ ತರೋದು ಇಷ್ಟು ಜನರಿಗೆ ಕಾಂಪಿಟಿಟರ್ಸು ಅಂತ ಅಮೆರಿಕ ಸಿಕ್ಕಾಪಟ್ಟೆ